ನನ್ನ ಹೆಸರು ಪ್ರತಾಪ್ ಆರಾಧ್ಯ ಅಂತ. ನನ್ನ ಪ್ರಶ್ನೆ ಉಮರ್ ಶರೀಫ್ ಅವ್ರಿಗೆ, ಈಗ ಭಾರತದಲ್ಲಿ 15% to 20% ಮುಸ್ಲಿಂ ಪಾಪ್ಯುಲೇಷನ್ ಅಂತಿದೆ, ಈಗ ನೀವು ಮೈನಾರಿಟಿ ಅಂತ ಇದ್ದೀರಾ. ಅದೇ ರೀತಿ ಸಿಖ್ ಪಾರ್ಸೀಸು ಮತ್ತು ಜೈನ್ಸ್ ಮುಂತಾದ ಕಮ್ಯುನಿಟಿಗಳಲ್ಲೂ ಮೈನಾರಿಟಿ ಇದ್ದಾರೆ. ಆದರೆ ಅವರೆಲ್ಲರೂ ಈ ರೀತಿ ಯಾವುದೇ ಒಂದು ಧರ್ಮದಂಗಲ್ ಅಂತೇಳಿ ಆಗ್ತಾಯಿಲ್ಲ. ಒಂದು ಅವರವ್ರ ಕ್ಷೇತ್ರದಲ್ಲಿ ಅವ್ರು ಮಾಡಿರೋಂಥ ಕರ್ತವ್ಯಗಳು, ಸಾಧನೆಗಳು, ಅದೇ ಸಾಧನೆ ನಾವು ಈಗ 15 ನೀವು ಮೈನಾರಿಟಿಯಲ್ಲಿ ಮೆಜಾರಿಟಿ ಇದ್ದಾಗ ನೀವು ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಈಗ ಪ್ರೊಫೆಷ್ನಲಿ ಆರ್ಕಿಟೆಕ್ಟ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಲಿ, ಬಿಸ್ನೆಸ್ ಮೆನ್ ಆಗಲಿ, ಅಷ್ಟು ಜನ ಈ ಕಮ್ಯುನಿಟಿಯಿಂದ ಬರೋಕ್ಕೆ ಯಾಕೆ ಸಾಧ್ಯ ಆಗ್ತಾಯಿಲ್ಲ? ಅದಕ್ಕೆ ನೀವು ನಿಮ್ಮ ಧರ್ಮದವರು, ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಸುಮಾರು ಎಲ್ಲ ಸಪೋರ್ಟ್ ಮಾಡ್ತಾನೆ ಬಂದಿದೆ, ಎಲ್ಲ ಸರ್ಕಾರಗಳು ಇನ್ನೂ ಹೆಚ್ಚಿನ ಸವಲತ್ತು ಕೊಟ್ಟಿದೆ, ಅದ್ರ ಪ್ರಶ್ನೆ ಬೇಡ. ಬಟ್ ಅಷ್ಟೆಲ್ಲ ಮಾಡಿದ್ರು ಇನ್ನೂ ಯಾಕೆ ಈ ರೀತಿ ನೀವು ನಾವ್ರಿಗೆ ಅರ್ಥ ಆಗ್ತಾಯಿಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಕೆಲವೊಂದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದರೆ ಅದೊಂದು ಎಜುಕೇಷನ್ದು ಲ್ಯಾಕ್ ಅಂತ ಹೇಳಿ ಅಂದ್ಕೊಬೋದಾ? ಅದಕ್ಕೆ ನೀವು ಧರ್ಮ ಗುರುಗಳು ಇಲ್ಲ ಧರ್ಮ ಮುಖಂಡರು, ಅದಕ್ಕೆ ನೀವೇನು ಜೊತೆಗೂಡಿ ನಾವೆಲ್ಲ ಸಹಬಾಳ್ವೆ ಮಾಡ್ಬೋದು ಅನ್ನೋದನ್ನ ದಯವಿಟ್ಟು ನೀವು ನಿಮ್ಮಂಥವ್ರು ಮುಂದೆ ಬಂದು ಎಲ್ಲರಿಗೂ ತಿಳಿಸಿದ್ರೆ ಅದರಿಂದ ಉಪಯೋಗ ಆಗುತ್ತೆ. ಉಮರ್ ಶರೀಫ್ರೆ ಅವ್ರು ಹೇಳಿದ್ರು, ಅಲ್ಪಸಂಖ್ಯಾತರ ಜೊತೆಗಿನ ತಿಕ್ಕಾಟ, ಅಲ್ಪಸಂಖ್ಯಾತರ ಜೊತೆಗಿನ ತಿಕ್ಕಾಟ ಅಲ್ಲ ಅದು. ಇಟ್ ಈಸ್ ನಾಟ್ ದಿ ಫ್ರಿಕ್ಷನ್ ಬಿಟ್ವೀನ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಮೈನಾರಿಟಿಯಲ್ಲೂ ಸುಮಾರು ಜನ ಇದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ ಭಾರತದಲ್ಲಿ. ಯಾರ ಜೊತೆಗೂ ತಿಕ್ಕಾಟ ಆಗೋದಿಲ್ಲ, ಯಾಕೆ ಮುಸ್ಲಿಮ್ಸ್ ಜೊತೆಗೆ ಮಾತ್ರ ತಿಕ್ಕಾಟ ಆಗುತ್ತೆ? ಮುಸ್ಲಿಮ್ಸ್ ಜೊತೆಗೆ ಏನಂದರೆ 1947 ಅದು ಒಂದು ನಡೆದು ಹೋಗಿಬಿಟ್ಟಿದೆ. ನಡೀದೇ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು. 1947 ಪಾರ್ಟಿಷನ್ ಒಂದು ದೊಡ್ಡ ಒಂದು ಬ್ಲಂಡರ್ ಇನ್ ದ ಹಿಸ್ಟ್ರಿ, ಬ್ಲಂಡರ್ ಅದು. ಇತಿಹಾಸದಲ್ಲಿ ಅದಕ್ಕಿಂತ ಮುಂಚೆನು ಹಿಂದೂ ಮುಸ್ಲಿಂ ತಿಕ್ಕಾಟಗಳು ಇದೆ, ಇದೆ ಇದೆ ಇಲ್ಲ ಇಲ್ಲ. ಬಟ್ 1947 ನಡೆದಿರಬಾರ್ದು ಒಂದು ವಿಷಯ. ಎರಡನೇ ವಿಷಯ ಏನಂದರೆ, ನಮ್ಮವರು ಬೇಕಂತಲೇ ಬ್ಯಾಕ್ವರ್ಡಾಗಿ ಹೋಗ್ಬಿಟ್ಟಿದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ನಾವೇ ಹೋಗಬೇಕಂತ ಹೋಗಿದ್ದೀವಿ. ಅದು ಹೇಗಂದರೆ, ಫ್ರೀಡಮ್ ಫೈಟ್ ನಡೆಯುವಾಗ ನಮ್ಮಲ್ಲಿ ಕೆಲವರು ಫತ್ವಾ ಕೊಟ್ಟರು ಏನಂಥೇಳಿ, ಇಂಗ್ಲೀಷ್ ಭಾಷೆಯನ್ನು ಕಲಿಬಾರದು, ಇಂಗ್ಲೀಷ್ ಭಾಷೆ ನಮ್ಗೆ ಬೇಡ, ಅದು ನಮ್ಮ ವಿರೋಧಿಗಳ ಭಾಷೆ ಅಂತ ಒಂದು ಫತ್ವವನ್ನು ಹೊರಡಿಸ್ತರು. ಇವತ್ತು ಅದರ ಪರಿಣಾಮ ನೋಡಿ, ಸಚಾರ್ ಕಮಿಟಿ ರಿಪೋರ್ಟ್ ನಿಮ್ಗೆ ಗೊತ್ತಿದೆ, ದ ಲೀಸ್ಟ್ ಎಜುಕೇಟೆಡ್, ದ ಲೀಸ್ಟ್ ಲಿಟ್ರೇಟ್ ಕಮ್ಯುನಿಟಿ ಇನ್ ಇಂಡಿಯಾ ಈಸ್ ದಿ ಮುಸ್ಲಿಂ ಕಮ್ಯುನಿಟಿ. ಹಾಗೆ ನಾವು ಹಿಂದೂ ಉಳಿದು ಬಂದ್ಬಿಟ್ಟಿದ್ವಿ. ನೀವು ಸಮಸ್ಯೆ ಒಂದು ಕಡೆ ಇದೆ, ನೀವು ಇನ್ನೊಂದು ಕಡೆ ಹುಡುಕ್ತಿಲ್ಲ. ಒಂದೇ ನಿಮಿಷ. ಯಾರೋ ಒಬ್ಬ ಮೌಲ್ವಿ ಇಂಗ್ಲೀಷ್ ಕಲಿಬೇಡಿ ಅಂತ ಫತ್ವಾ ಹೊರಡಿಸಿದ್ರೆ ಇಡೀ ಕಮ್ಯುನಿಟಿ ಅದನ್ನು ಕೇಳಬೇಕಾ? ವೈ? ನಾ ಹೇಳೋದು ಲಾಜಿಕಲ್, ಕರೆಕ್ಟ್. ಈಗ ಹಿಂದೂಗಳಿಗೆ ತುಂಬ ಜನ ಕರೆ ಕೊಡ್ತಾರೆ, ರೀ ಒಬ್ಬೊಬ್ಬರು ಹತ್ತತ್ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಾರೆ. ಅಂಥ ಕರೆಗಳನ್ನು ಕೊಡೋರ್ನ ಹೇಳ, ಮನೇಲಿ ಎಲ್ಲೋ ಹಿಂದೂಗಳ ತಲವಾರ ಇಟ್ಕೋಬೇಕು ಅಂತಾರೆ. ಹಂಗೆ ಕರೆ ಕೊಡೋರು ಭಾಳ ಜನ ಇದ್ದಾರೆ. ಹೌ ಮೆನಿ ಹಿಂದೂಸ್ ಟೇಕ್ ಇಟ್ ಸೀರಿಯಸ್ಲಿ? ಯಾಕೆ ಫತ್ವಗಳನ್ನು ಸೀರಿಯಸ್ಸಾಗಿ ತಗೋಬೇಕು? ಕರೆಕ್ಟ್. ಅದನ್ನು ಯಾಕೆ ಫಾಲೋ ಮಾಡಬೇಕು? ಅದು ಯಾಕೆ ಬೈಂಡಿಂಗ್ ಆಗಬೇಕು? ಅದು ಕ್ವೆಶನ್ ಮಾಡುವ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಸಮುದಾಯ ಇದೆ. ಇವತ್ತಿಗೆ ಮುಂಚಿನ ಥರ ಏನೇ ಒಂದು ಫತ್ವ ಕೊಟ್ಬಿಟ್ರೆ ಅದನ್ನು ಹಾಗೆ ಪಾಲಿಸಬೇಕಂತ ಯಾರು ಮುಂದೆ ಬರ್ತಿಲ್ಲ. ಇವತ್ತು ಅವರ ಒಂದು ಪಂಗಡಗಳಿವೆ, ಅವರು ಒಂದು ರೀತಿಯಲ್ಲಿ ಒಂದು ಫತ್ವ ಹೊಡೆಸಿದ್ರೆ ಆ ಪಂಗಡದವರು ಫಾಲೋ ಮಾಡ್ತಾರೆ. ಆದರೆ ನಮ್ಮಂಥವ್ರು ಏನಂದರೆ, ವಿ ಆರ್ ನಾಟ್ ಕನೆಕ್ಟೆಡ್ ಟು ಎನಿ ಗ್ರೂಪ್ಸ್. ನಾನು ಓಪನ್ ಮೈಂಡೆಡ್, ಎಲ್ಲ ಕಡೆಯೂ ಇರುವ ಒಂದು ವಿಚಾರಗಳಲ್ಲಿ ಯಾವುದೇ ಒಂದು ಪ್ರೂಫ್ಸ್ ಇದ್ದರೆ ಅದನ್ನು ನಾನು ಕೇಳ್ತೀನಿ, ಅದರಲ್ಲಿ ಏನು ಒಳ್ಳೆಯದೋ ಒಳಿತಿದೆಯೋ ಅದನ್ನು ನಾನು ತೊಗೊಳ್ತೀನಿ, ಮತ್ತು ಕೆಟ್ಟದನ್ನು ಬಿಟ್ಬಿಡ್ತೀನಿ. ಸೊ ಹಾಗಾಗಿ ನಮ್ಮಂಥವ್ರು ಓಪನ್ ಮೈಂಡೆಡಾಗಿ ಇವತ್ತಿನ ಸಮುದಾಯದಲ್ಲಿ ಎಲ್ಲರೂ ಮುಂದೆ ಬರ್ತಾ ಇದ್ದೀವಿ. ವಿ ಆರ್ ಕ್ವೆಶ್ಚನಿಂಗ್ ಅ ಲಾಟ್ ಆಫ್ ಥಿಂಗ್ಸ್, ಕ್ವೆಶ್ಚನ್ ಮಾಡ್ತಿದ್ವಿ, ನಾವು ಕೂಡ ಪ್ರಶ್ನೆಗಳು ಮಾಡ್ತಿದ್ವಿ, ಮತ್ತು ನಾವು ಕೂಡ ಸಲಹೆ ನೀಡ್ತಿದ್ವಿ ವಿದ್ವಾಂಸರಿಗೂ ಕೂಡ. ನಾವು ಕೂತ್ಕೊಂಡು ಮಾತಾಡ್ತೀವಿ. ತಿಕ್ಕಾಟ ಕಡಿಮೆ ಆಗ್ತಿಲ್ಲ ಯಾಕೆ? ಅದು ಯಾಕೆ ಕಡಿಮೆ ಆಗ್ತಿಲ್ಲ ಅಂದರೆ, ಎರಡು ಸಮುದಾಯದಲ್ಲಿ ಕೂಡ ನಾವು ಒಂದು ರೀತಿಯ ಸಂವಾದವನ್ನು ಬೆಳೆಸಬೇಕಾಗಿದೆ ಎರಡೂ ಸಮುದಾಯಗಳಲ್ಲಿ. ಏನಂದರೆ, ಹಿಂದೂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ನಡುವೆ ಇರುವ ಗೊಂದಲ ಇದು. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಆಗಲಿ, ಇಲ್ಲ ಇಡೀ ಇಂಡಿಯಾನಲ್ಲಿ ಆಗಲಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ನಡುವೆ ಎಲ್ಲಿನೂ ಪ್ರಾಬ್ಲಮ್ ಇಲ್ಲ. ಇದೆಯಾ? ಎಲ್ಲಿನೂ ಇಲ್ಲ. ಮುಸ್ಲಿಂ ಮತ್ತು ಜೈನ್ ಸಮುದಾಯ ನಡುವೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಇದು ಮುಸ್ಲಿಂ ಮತ್ತು ಹಿಂದೂ ಸಮುದಾಯ ನಡುವೆ ಈ ಒಂದು ಗೊಂದಲ? ಮತ್ತು ಈ ಗೊಂದಲ ಇದ್ದರೆ ಅದನ್ನು ದೂರ ಮಾಡೋಕ್ಕೆ ಏನು ಮಾಡಬೇಕು? ಬನ್ನಿ, ಕೂತ್ಕೊಳ್ಳೋಣ, ಮಾತಾಡೋಣ. ಏನು ಅಂತ ಸಂವಾದ ಮಾಡ್ತೀರಿ? ನನ್ನ ಪ್ರಶ್ನೆ ಇರೋದದೇ. ಶುರು ಮಾಡಿ. ಅಲ್ಲ, ಒಂದೇ ನಿಮಿಷ. ಹಿಂದೂ ಬಹುದೇವಾರಾಧಕರು, ದೇವನೊಬ್ಬ ನಾಮ ಹಲವು ಅಂತಾರೆ. ಯಾರು ಯಾವ ದೇವರನ್ನು ಹೆಂಗೆ ಪೂಜೆ ಮಾಡಿದ್ರು ಅಂತಿಮವಾಗಿ ಹೋಗಬೇಕಾದಲ್ಲೇ ಹೋಗೋದು. ದಟ್ ಈಸ್ ದೇರ್ ಬಿಲೀಫ್.
ದೇವರೇ ಇಲ್ಲ ಅಂದ್ಕೊಂಡವನು ಕೂಡ ಅಲ್ಲೊಂದು ಸ್ವರ್ಗ ಅಂತಿದ್ರೆ ಅಲ್ಲಿಗೆ ಹೋಗಬಹುದು ಅನ್ನೋದು ಅವ್ರ ಬಿಲೀಫು. ನಿಮ್ಮ ಪ್ರಕಾರ ಅವರು ಪಾಪಿಗಳು, ನರಕಕ್ಕೆ ಹೋಗ್ತಾರೆ, 70,000 ವರ್ಷ ರೌರವ ನರಕದಲ್ಲಿರ್ತಾರೆ ಕಾಫಿರರು. ಹಂಗಿದ್ದಾಗ ಒಂದು ಸಮಾನ ಸ್ಟೇಜ್ ಆಗೋದಿಲ್ಲರಿ ಮಾತುಕತೆ ಮಾಡೋದಕ್ಕೆ. ಒಳ್ಳೆ ಪ್ರಶ್ನೆ ಮಾಡಿದ್ರ. ಇವಾಗ ನಾನೊಂದು ಹೇಳ್ಕೊತೀನಿ, ಎಲ್ಲ ಹಿಂದೂಗಳು ಕಾಫಿರ್ಗಳು ಅಲ್ಲ, ಓಕೆ? ಎಲ್ಲ ಹಿಂದೂಗಳು ನರಕಕ್ಕೆ ಹೋಗೋರು ಅಲ್ಲ, ಆಯ್ತಾ? ಇವಾಗ ನೆಕ್ಸ್ಟ್, ಎಲ್ಲ ಮುಸ್ಲಿಂಗಳು ಸ್ವರ್ಗಕ್ಕೆ ಹೋಗೋರು ಅಲ್ಲ, ಓಕೆ? ಓಕೆ, ಎಲ್ಲ ಮುಸ್ಲಿಂಗಳು ಮುಸ್ಲಿಂಗಳು ಅಲ್ಲ, ಓಕೆ, ಆಯ್ತು. ಇದು ನಾನು ಮಾತಾಡುವಾಗ ಏನಪ್ಪ, ಸ್ವರ್ಗಕ್ಕೆ ಹೋಗುವ ಹಿಂದೂಗಳು ಯಾರು? ಇವಾಗ ಸ್ವರ್ಗಕ್ಕೆ ಹೋಗುವ ಹಿಂದೂಗಳು ಯಾರು? ನೋಡಿ, ಇವಾಗ ನಾನು ಈಗ ಮಾತಾಡುವಾಗ ನೀವು ಅನ್ಕೊಂಡ್ಬಿಡ್ತೀರಿ ಏನಪ್ಪ ಇದು, ಅರ್ಥನೇ ಆಗ್ತಿಲ್ಲ ಒಂದು ರೀತಿ. ನನಗೆ ಅರ್ಥ ಆಗಿ, ನಿಮ್ಗೆ ಅರ್ಥ ಆಗಿಲ್ಲ. ಏನಂದ್ರೆ ವಿಚಾರ ಏನಂದ್ರೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋನು ದೇವನು, ಓಕೆ? ಆದ್ದರಿಂದ ಯಾರೇ ಒಬ್ಬರು ಈ ಪ್ರಪಂಚ ಬಿಟ್ಟು ಹೋಗುವಾಗ, ಅವ್ರು ತೀರೋಗುವಾಗ, ಏಯ್ ಇವನು ಒಬ್ಬ ಕಾಫಿರ್ ಅಂತ ನಾವು ಹೇಳಕ್ಕೆ ನಮಗೆ ಅನುಮತಿ ಇಲ್ಲ. ಫೈನ್ 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 ಫೈನ್, ನಮ್ಗೆ ಅನುಮತಿ ಇಲ್ಲ. ಸ್ವರ್ಗಕ್ಕೆ ಹೋಗುವ ಹಿಂದೂ ಯಾರು ಅಂತ ಕೇಳಿದಾನೆ. ಹಾ, ಒಳ್ಳೆ ಪ್ರಶ್ನೆ ಮಾಡಿದಿರಾ. ನೋಡಿ, ಪ್ರವಾದಿ ಹೇಳ್ಕೊಟ್ಟಿದ್ದಾರೆ, ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ. ಒಂದು ಮಗು ಹುಟ್ಟುವಾಗ ಅದು ಫಿತ್ರಾನಲ್ಲಿ ಹುಟ್ಟುತ್ತೆ. ಅಂದರೆ ಫಿತ್ರ ಅಂದರೆ ನ್ಯಾಚುರಲ್ ಸ್ಟೇಟ್, ನೈಸರ್ಗಿಕ. ಅಂದರೆ ಒಂದೊಂದು ಮಗು ಹುಟ್ಟುವಾಗಲೂ ಕೂಡ ದೇವನೊಬ್ಬ ಅಂತ ಹೇಳ್ಕೊಳ್ಳುವ ಮನಸ್ಥಿತಿನಲ್ಲಿ ಅದು ಹುಟ್ಟುತ್ತೆ, ಓಕೆ? ಅದು ಫಿತ್ರ. ಈ ಫಿತ್ರವನ್ನು ಹೊಂದಿರುವ ಮಕ್ಕಳೇ ಎಲ್ಲರೂ ನಾವೆಲ್ಲರೂ ಹುಟ್ಟುವಾಗ ಈ ಫಿತ್ರದಲ್ಲಿನೇ ಹುಟ್ಟಿದ್ದೀವಿ. ಎಲ್ಲ ಧರ್ಮ ಬಂದಿರೋದು, ಎಲ್ಲ ಪ್ರವಾದಿಗಳು ಬಂದಿರೋ ಇದನ್ನ ಬೋಧಿಸೋದಕ್ಕೆ. ಏಕದೇವ ವಿಶ್ವಾಸಪ್ಪ, ದೇವನೊಬ್ಬ ನಾಮ ಹಲವು, ಇದನ್ನ ಬೋಧಿಸೋಕ್ಕೆ. ಹಾಗಾಗಿ ನಾವು ಜೀಸಸ್ ಕ್ರೈಸ್ಟ್ ಅನ್ನು ನಂಬ್ತೀವಿ, ಮೋಸಸ್ ಅನ್ನು ನಂಬ್ತೀವಿ, ಬಂದಿರೋರು ಎಲ್ಲ ಪ್ರವಾದಿಗಳು ನಂಬ್ತೀವಿ. ಅವರೆಲ್ಲರೂ ಬೋಧಿಸಿದ ಒಂದೇ ಧರ್ಮ ಏಕದೇವ ವಿಶ್ವಾಸದ ಧರ್ಮ, ಓಕೆ? ಮೊನೊಥಿಯಿಸಮ್ ಅಂತ ಇಂಗ್ಲೀಷ್ನಲ್ಲಿ ಇಟ್ಕೋತೀವಿ. ಹಾಗಾಗಿ ಆ ಮಗು ಹುಟ್ಟಿದ ನಂತರ ಆ ಒಂದು ಏಜ್ ಇರುತ್ತಲ್ಲ, ವಿತಿನ್ ದಿ ಪ್ಯೂಬರ್ಟಿ ಏಜ್, ಅದು ಬಂದು ಆ್ಯಕ್ಚುಲಿ ಇನ್ ದ ಸ್ಟೇಟ್ ಆಫ್ ಫಿತ್ರ. ಈ ಮಗು ಈ ಸ್ಟೇಜ್ನಲ್ಲಿನೇ ಅದನ್ನು ಮುಂದುವರ್ಸ್ಕೊಂಡು ಹೋದರೆ, ಅವ್ರು ಯಾವುದೇ ಒಂದು ವಸ್ತುವನ್ನು ಆರಾಧನೆ ಮಾಡದೆ, ಇವಾಗ ಇದ್ದಿದೆ ಒಂದು ಮರ ಇದೆ, ಗಿಡ ಇದೆ, ಮರ ಗಿಡ ಏನು ಆರಾಧನೆ ಮಾಡದೆ ದೇವನೊಬ್ಬಪ್ಪ ನನಗೆ ನಂಬಿಕೆ ಇದೆ ಅಂತ, ಇವರು ಪ್ರವಾದಿ, ಅವರು ಪ್ರವಾದಿ, ಅವರು ಒಳ್ಳೆಯವರು, ಜೀಸಸ್ಸು ಒಳ್ಳೆಯವರು, ಅವರ ಬೋಧನೆ ನನಗೆ ಇಷ್ಟ ಆಗುತ್ತೆ, ಆದರೆ ದೇವನೊಬ್ಬ ಅವನನ್ನು ನಂಬ್ತೀನಿ ಅಂತ ಅವ್ರು ತೀರೋಗ್ಬಿಟ್ರೆ, ಅವ್ರಿಗೂ ಸ್ವರ್ಗಕ್ಕೆ ಹೋಗೋಕ್ಕೆ ದೇವನು ಅನುಮತಿ ನೀಡ್ತಾನೆ. ಆಯ್ತು ರೀ, ಆಯಿತು. ಮೂರ್ತಿ ಪೂಜೆ ಮಾಡೋದಪ್ಪ ಅವನು? ಮೂರ್ತಿ ಪೂಜೆ ಮಾಡೋದು ಇಸ್ಲಾಂನಲ್ಲಿ ನಿಷೇಧ. ನೋ, ನಾ ಹೇಳೋದು ನೀವು ಸಂವಾದ ಆಗಬೇಕು ಸಂವಾದ ಆಗಬೇಕು ಅಂತೀರಲ್ಲ, ಸಂವಾದಕ್ಕೊಂದು ಸಮಾನ ಸ್ಟೇಜ್ ಕ್ರಿಯೇಟ್ ಆಗಬೇಕು ಸರ್. ನೋಡಿ, ಮೂರ್ತಿ ಪೂಜೆ ಬಂದು ಸಂವಾದ ಫಸ್ಟ್ ಫ್ಲೋರ್ನಲ್ಲಿ ಕುತ್ಕೊಂಡವರು ಗ್ರೌಂಡ್ ಫ್ಲೋರ್ನಲ್ಲಿ ಕುತ್ಕೊಂಡವ್ರ ಜೊತೆ ಸಂವಾದ ಮಾಡೋದಕ್ಕಾಗದು. ಇವಾಗ ಲಕುಂ ದೀನುಕುಂ ವಲಿಯದೀನ್, ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ ಕುರಾನ್ ಹೇಳಿದೆ. ಈಗ ಇವಾಗ ಹಿಂದೂ ಸಮುದಾಯದವರು ಅವರು ಮೂರ್ತಿ ಪೂಜೆ ಮಾಡಲಿ ಇಲ್ಲ ಮನುಷ್ಯರ ಪೂಜೆ ಮಾಡಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವೇನು ನೀವು ಬಲವಂತವಾಗಿ ನೀವು ಇದೆಲ್ಲ ಬಿಡಬೇಕಂತ ಹೇಳೋಕ್ಕಾಗಲ್ಲ, ಬೋಧಿಸಬಹುದು. ಅದೇ ರೀತಿ ನಾವು ಏಕದೇವ ವಿಶ್ವಾಸವಾಗಿದ್ದರೆ ಅವರು ಕೂಡ ನಮ್ಮ ಮೇಲೆ ಬಲವಂತ ಮಾಡೋಕ್ಕಾಗೋದಿಲ್ಲ, ಏ ನೀವೇನೋ ಮಾಡ್ಕೊಳ್ತಿದ್ದೀರ, ಸಾಹೇಬರು ಏನೋ ಮಾಡ್ಕೊಳ್ತಿದ್ದಾರೆ ಅಂತ ಬಿಡ್ತಾರೆ. ಆದರೆ ಸಮಾಜದಲ್ಲಿ ಒಗ್ಗಟ್ಟಾಗಿ ಇರೋಕ್ಕೆ ಏನು ಮಾಡೋಕ್ಕಾಗತ್ತೆ? ಅವಾಗ ಪ್ರವಾದಿಯ ಮಾತು ಏನಂದರೆ, ಹಿಲ್ಫುಲ್ ಫುಜೂಲ್ ಅಂತ ಒಂದು ಸಿಸ್ಟಮ್ ಇತ್ತು. ಏನಂದರೆ, ಸಮಾಜಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ನಾವು ಬೇರೆ ಧರ್ಮದವರ ಜೊತೆ ಕೂಡ ಕೂತ್ಕೊಂಡು ಕೆಲಸ ಮಾಡಬಹುದು. ಅದು ಕುರಾನಲ್ಲಿ ಇದೆ, ವತಆವನು ಅಲಲ್ ಬಿರ್ರಿ ವತ್ತಕುವ ವಲಾ ತಆವನು ಅಲಲ್ ಇಸ್ಮಿ ವಲ್ ಉದ್ವಾನ್. ಕುರಾನಲ್ಲಿ 5ನೇ ಅಧ್ಯಾಯದಲ್ಲಿ 3ನೇ ಸೂಕ್ತದಲ್ಲಿ ನೀವು ಓದ್ಬೋದು. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಎಲ್ಲರೊಂದಿಗೆ ಕೈ ಜೋಡಿಸಿ, ಮತ್ತು ಕೆಟ್ಟ ಕಾರ್ಯದಲ್ಲಿ ನೀವು ಯಾರ ಹತ್ರನೂ ಭಾಗಿಯಾಗಬೇಡಿ. ಇದು ಕುರಾನಿನ ಸಂದೇಶ. ಎಲ್ಲರ ಜೊತೆ ಕೈ ಜೋಡಿಸ್ಬೋದು. ಇವರು ಏಕದೇವ ವಿಶ್ವಾಸ ಆಗಲಿ ಬಹುದೇವ ವಿಶ್ವಾಸ ಆಗಲಿ, ಇದಕ್ಕೆ ಪ್ರವಾದಿನೇ ನಮಗೆ ಬಂದು ಉದಾಹರಣೆ ಇದೆ. ಇನ್ಫ್ಯಾಕ್ಟ್ ಪ್ರವಾದಿಯ ಚಾಚ ಅಂದರೆ ಚಿಕ್ಕಪ್ಪ, ಅವರು ಬಹುದೇವ ಆರಾಧಕರು, ಅವರು ಸಹಾಯ ಮಾಡ್ತಿದ್ರು ಪ್ರವಾದಿಗೆ ಏಕದೇವ ವಿಶ್ವಾಸ ಈ ಬೋಧನೆ ಮಾಡೋಕ್ಕೆ. ಮತ್ತು ಅವ್ರು ತೀರೋಗಿರುವಾಗ ಪ್ರವಾದಿ ಹತ್ರರು, ಓ ಇವರು ತೀರೋಗ್ಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಅಬು ತಾಲಿಬ್ ಎಂಬ ಒಬ್ಬ ವ್ಯಕ್ತಿ, ಅವರು ಸಾಯುವಾಗ ಪ್ರವಾದಿ ಹತ್ರರು. ಇದು ಇಸ್ಲಾಂ ಆಗಿದೆ, ಇದೇ ಇಸ್ಲಾಂ ಆಗಿದೆ. ಯಾಕೆ ಅಲ್ಬೇಕು? ಒಬ್ಬ ಬಹುದೇವ ಆರಾಧಕ ತೀರೋಗ್ಬಿಟ್ಟ ಅಂತ ಬಿಡ್ಬೋದಿತ್ತಲ್ಲ. ಅದೇ ರೀತಿ ಅಸ್ಮಾ ಬಿಂತ್ ಅಬುಬಕ್ಕರ್, ಇದೊಂದು ಮಾತು ಹೇಳ್ಬಿಡ್ತೀನಿ. ಅಸ್ಮಾ ಬಿಂತ್ ಅಬುಬಕ್ಕರ್ ಅಂತ ಒಬ್ಬ ಅನುಯಾಯಿ, ಅವ್ರು ಬಂದು ಕೇಳ್ಕೊಳ್ತಾರೆ ರದಿಯಲ್ಲಾಹು ಅನ್ಹ, ಪ್ರವಾದಿ ಹತ್ರ ನನ್ನ ತಾಯಿ ಬಂದಿದ್ದಾರೆ, ಅವರು ಇವಾಗ ಕೂಡ ಬಹುದೇವ ಆರಾಧಕರು, ನಾನೇನು ಮಾಡಲಿ, ನಾನು ಅವ್ರ ಜೊತೆಗೆ ಹೇಗೆ ನಡ್ಕೊಳ್ಳಿ ಅಂತ. ಆಗ ಪ್ರವಾದಿ ಹೇಳ್ಕೊತಾರೆ, ಅವರಿಗೆ ನೀವು ಸೇವೆ ಮಾಡಿದ್ರು ದೇವನು ಮೆಚ್ಚುವನು. ನನ್ನ ಪ್ರಶ್ನೆ ಅದಾಗಿರಲಿಲ್ಲ. ಏನು ಚಾಚಾ ಬಹುದೇವ ಆರಾಧಕ ಚಾಚಾ ಸತ್ತ, ರೆಡಿ ಟು ಅಕ್ಸೆಪ್ಟ್ ದ ಹಿಂದೂ ಕಮ್ಯುನಿಟಿ ಆಸ್ ದೇ ಆರ್? ನೋ, ಬಹುದೇವ ಆರಾಧಕರಾಗಿದ್ದ ಚಾಚಾ ಸತ್ತಾಗ ಇವ್ರಿಗೂ ಸ್ವರ್ಗ ಇದೆ ಅಂತ ಪೈಗಂಬರ್ ಹೇಳಿದ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ರ? ಇಲ್ಲ. ಹಾ, ನಾನು ಕೇಳ್ತಾ ಇರೋದು ಅದೇ.
ಇದು ಮುಸ್ಲಿಮರ ದೃಷ್ಟಿಯಲ್ಲಿ, ಮುಸ್ಲಿಮರ ದೃಷ್ಟಿಯಲ್ಲಿ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದವರು ನರಕಕ್ಕೆ ಹೋಗುವಂತಹ ಜನಸಮೂಹ. ಹಿಂಗಿರುವಾಗ ಸಂವಾದವನ್ನು ಯಾವ ಬೇಸ್ ಮೇಲೆ ಮಾಡ್ತೀರಿ? ಕ್ಲಾರಿಟಿ ಇನ್ನೂ ಕೊಡ್ತೀನಿ, ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. 2nd chapter 62 ದೇವನ ಹೇಳ್ಕೊತಾನೆ. ನೀವು ಜಾಕಿರ್ ನಾಯಕ್ ತರ ಮಾತಾಡ್ತೀನಿ ನಾ? ಇಲ್ಲ ನೋಡಿ, ನೀವು ಇಲ್ಲಿ ಕೇಳಿ, ನೀವು ಒಬ್ಬ ಮುಸ್ಲಿಂ ಆಗಲಿ, ಕ್ರೈಸ್ತನಾಗಲಿ, ಯಹೂದಿ ಆಗಲಿ, ಸಾಬೀನಾಗಲಿ, ನೀವು ಏಕದೇವ ವಿಶ್ವಾಸ ಹೊಂದಿದರೆ ಮತ್ತು ಪರಲೋಕದ ಮೇಲೆ ವಿಶ್ವಾಸ ತಂದಿದರೆ ನಿಮಗೆ ಸ್ವರ್ಗ ಉಂಟು ಅಂತ ಕುರಾನ್ ಹೇಳ್ಕೊಟ್ಟಿದೆ. ಅಂದರೆ ಕ್ರೈಸ್ತರು ಸ್ವರ್ಗಕ್ಕೆ ಹೋಗ್ತಾರೆ, ಯಹೀದುಗಳು ಸ್ವರ್ಗಕ್ಕೆ ಹೋಗ್ತಾರೆ, ಸಾಬೀನ್ಗಳು ಸ್ವರ್ಗಕ್ಕೆ ಹೋಗ್ತಾರೆ. ಏನು ಕಂಡೀಷನು? ಏಕದೇವ ವಿಶ್ವಾಸಪ್ಪ, ದೇವನೊಬ್ಬ, ನಾಮ ಹಲವು, ಇದರಲ್ಲಿ ಏನೋ ತೊಂದರೆ ಇದೆಯಾ? ರೀ, ನಾನು ರಾಮ ದೇವರು ಅನ್ಕೋತೀನಿ ರೀ. ನನ್ನ ಕಥೆ ಏನು ಹೇಳಿ? ಹೌದು, ನನ್ನ ಕಥೆ ಏನು ನಿಮ್ಮ ಪ್ರಕಾರ? ನಾನು ರಾಮನ್ ದೇವರು ಅನ್ಕೋತೀನಪ್ಪ. ಪೂಜೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ? ಮುಂದೆ ಏನಾಗುತ್ತೆ ನನಗೇನು ಗೊತ್ತಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.